ಹಲೋ ಫ್ರೆಂಡ್ಸ್, ದಿಸ್ ಇಸ್ ನಾಟ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಮೂವಿಯ ಮೊದಲ ಭಾಗದಲ್ಲಿ ನಾವು ಶೆಂಗ್ನಾನ್ ಮತ್ತು ಜಿನ್ ನಡುವಿನ ಹೈಟ್ ಅಂಡ್ ಸಿಕ್ ಸ್ಟೋರಿಯನ್ನು ನೋಡಿದ್ವಿ. ಆಮೇಲೆ ಏನಾಗುತ್ತೆ ಅಂತ ನೋಡೋದಾದ್ರೆ, ತನ್ನನ್ನು ಅರ್ಥ ಮಾಡಿಕೊಂಡು ಅದ್ಭುತವಾದಂತಹ ರೆಸಿಪಿಗಳನ್ನು ಮಾಡಿ ಬಡಿಸ್ತಾ ಇರೋದು ತನ್ನ ಜೊತೆ ತರಲೆ ಮಾಡ್ತಾ ಇದ್ದಂತಹ ಶೆಂಗ್ನಾನೆ ಅಂತ ಗೊತ್ತಾದ ನಂತರ ತನ್ನ ಅಲಾರಾಮ್ ವಾಚ್ ಅನ್ನು ಆಫ್ ಮಾಡಿ ಮಾರನೇ ದಿನ ಆ ರೆಸ್ಟೋರೆಂಟ್ ನ ಕಿಚನ್ ಒಳಗೆ ಎಂಟರ್ ಆಗ್ತಾನೆ. ಅಲ್ಲಿ ಶೆಂಗ್ನಾನ್ ಕುಕಿಂಗ್ ನಲ್ಲಿ ಬಿಜಿ ಆಗಿರ್ತಾಳೆ. ನಂತರ ಅವಳು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗದಾಗೆ ಅವಳನ್ನು ಒಂದು ಟೇಬಲ್ ಮೇಲೆ ಕುಳಿಸಿ ಮಾತಾಡತೊಡಗ್ತಾನೆ. ಅಂಡ್ ಆ ಟೈಮಲ್ಲಿ ಶೆಂಗ್ನಾನ್ ತಾನೇ ಆ ರೆಸಿಪಿಗಳೆಲ್ಲವನ್ನೂ ಕೂಡ ಮಾಡಿದಂತಹ ಶೆಫ್ ಅನ್ನೋದನ್ನ ಒಪ್ಪಿಕೊಳ್ತಾಳೆ. ಇನ್ನು ಆ ಸ್ವೀಟ್ ಕೇಕ್ ನಲ್ಲಿ ಯೂಸ್ ಮಾಡಿದಂತಹ ಟ್ರಫಲ್ಸ್ ನಿನ್ನಲ್ಲಿರುವಂತಹ ಅರೆಗಂಟನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾಳೆ. ನೀನು ಯಾವಾಗ್ಲೂ ಕೂಡ ಇದ್ದಕ್ಕಿದ್ದಂತೆ ಸಿಟ್ಟಾಗ್ತಾ ಇರ್ತೀಯ, ಅದನ್ನ ಸೂಚಿಸೋದಕ್ಕೋಸ್ಕರ ನಾನು ಆ ಟ್ರಫಲ್ಸ್ ಅನ್ನ ಯೂಸ್ ಮಾಡಬೇಕಾಯ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಜಿನ್ಗೆ ಶಾಕ್ ಆಗುತ್ತೆ. ಶೆಂಗ್ನಾನ್ ನನ್ನನ್ನ ಮತ್ತು ನನ್ನೊಳಗಿನ ಭಾವನೆಗಳನ್ನ ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡು ಅವಳನ್ನ ತುಂಬಾ ಪ್ರಶಂಸಿಸಿ ಅಲ್ಲಿಂದ ಹೋಗ್ತಾನೆ. ಆ ರಾತ್ರಿ ಇರೋ ಜಿನ್ಗೆ ಅವನ ಫಾದರ್ ಇಂದ ಒಂದು ಫೋನ್ ಕಾಲ್ ಬರುತ್ತೆ. ಅವನ ಫಾದರ್ ಕೂಡ ಒಬ್ಬ ಬಿಸಿನೆಸ್ ಟೈಕೂನ್. ಅವರು ಜಿನ್ಗೆ ಹೇಳ್ತಾರೆ, ನಿನಗೆ ಆ ಹೋಟೆಲ್ ಮತ್ತು ಆ ಹೋಟೆಲ್ ಫುಡ್ ಇಷ್ಟವಾಗದೆ ಇದ್ರೆ ಅಲ್ಲಿಂದ ವಾಪಸ್ ಬಂದ್ಬಿಡು, ಸುಮ್ಮನೆ ಯಾಕೆ ಅಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಜಿನ್ ಆ ದಿನದ ಮೊದಲ ಮೀಲ್ ಅನ್ನ ತಿನ್ನೋದಕ್ಕೆ ಟೇಬಲ್ ಮುಂದೆ ಕೂತ್ಕೋತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ, ಹೀರೋಯಿನ್ ಶೆಂಗ್ನಾನ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಆಕೆ ಇವತ್ತು ಹೋಟೆಲ್ಗೆ ಬಂದಿಲ್ಲ ಅಂತ. ಜಿನ್ ಒಂದು ಸ್ವಲ್ಪ ಹೊತ್ತು ಹಾಗೆ ಟೇಬಲ್ ಮುಂದೆ ಕೂತ್ಕೊಂಡಿರ್ತಾನೆ. ಆನಂತರ ಏನೋ ಡಿಸೈಡ್ ಮಾಡಿದವನಂತೆ ಅಲ್ಲಿಂದ ಎದ್ದು ಹೊರಡ್ತಾನೆ. ತಕ್ಷಣ ಅವನು ಡೈರೆಕ್ಟ್ ಆಗಿ ಹೀರೋಯಿನ್ ಶೆಂಗ್ನಾನ್ ಇರುವಂತಹ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ ಮತ್ತು ಅವತ್ತು ತಾನು ತಿನ್ಬೇಕಾಗಿರುವಂತಹ ಫುಡ್ ರೆಸಿಪಿಯ ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ವೆಜಿಟೇಬಲ್ಸ್ ಅನ್ನ ತಗೊಂಡೋಗಿ ಶೆಂಗ್ನಾನ್ ಹತ್ರ ಕೊಡ್ತಾನೆ. ಇನ್ನು ಶೆಂಗ್ನಾನ್ ರೂಮ್ ತುಂಬಾ ಮಿಸ್ಸಿ ಮಿಸ್ಸಿ ಆಗಿರುತ್ತೆ. ಆದ್ರೂ ಕೂಡ ಅವಳು ಅಡುಗೆ ಮಾಡ್ತಾ ಇರುವಂತ ಟೈಮಲ್ಲಿ ಆ ರೂಮ್ ಅನ್ನೇ ಒಂದಷ್ಟು ಅಚ್ಚುಕಟ್ಟಾಗಿ ಜೋಡಿಸಿ ಕೂತ್ಕೋತಾನೆ. ಶೆಂಗ್ನಾನ್ ಅವನಿಗೋಸ್ಕರ ಒಂದು ಡಿಶ್ ಅನ್ನ ರೆಡಿ ಮಾಡಿ ಟೇಬಲ್ ಮೇಲೆ ತಂದಿರ್ತಾಳೆ. ಇನ್ನು ಹೀರೋ ಜೊತೆಯಲ್ಲಿ ಕೂತ್ಕೊಂಡು ತಾನು ಕೂಡ ಊಟ ಮಾಡೋಣ ಅನ್ಕೊಂಡ್ರೆ ಜಿನ್ ಅದನ್ನ ನಿರಾಕರಿಸ್ತಾನೆ. ನನಗೆ ಮುಂಚಿನಿಂದಲೂ ಕೂಡ ಒಬ್ಬನೇ ತಿಂದು ಅಭ್ಯಾಸ, ಹಾಗಾಗಿ ಪ್ಲೀಸ್ ನೀನು ನಿನ್ನ ರೂಮ್ಗೆ ಹೋಗಿ ತಿನ್ಬೋದಾ ಅಂತ ಕೇಳ್ತಾನೆ. ಅವನ ಮಾತು ಕೇಳಿ ಶೆಂಗ್ನಾನ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಕೂಡ ತೋರಿಸಿಕೊಳ್ಳದೆ ಸರಿ ಅಂತ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಹೀರೋ ಜಿನ್ನನ್ನ ಬಾಯಿಗೆ ಬಂದಂತೆ ಬೈಕೊಳ್ಳ ತೊಡಗ್ತಾಳೆ. ಇವನನ್ನ ಎಲ್ಲಿಂದ ಇಟ್ಕೊಂಬಂದ್ರೋ ಏನೋ, ಒಳ್ಳೆ ಬೋನಲ್ ಸಾಕದಂತಹ ಕಾಡು ಪ್ರಾಣಿ ತರ ಇದ್ದಾನೆ, ನನ್ನ ಮನೆಗೆ ಬಂದು ನನ್ನನ್ನೇ ಎದುರುಗಡೆ ಕೂತ್ಕೊಂಡು ತಿನ್ಬೇಡ ಅಂತ ಹೇಳ್ತಾನೆ. ಇವನಿಗೆ ಎಷ್ಟು ಕೊಬ್ಬಿರ್ಬೇಕು ಅಂತೆಲ್ಲ ಒಬ್ಳೇ ಬೈದ್ಕೊಳ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಶೆಂಗ್ನಾನ್ ಹೊರಕ್ಕೆ ಬಂದು ನೋಡಿದ್ರೆ ಅಷ್ಟೊತ್ತಿಗಾಗಲೇ ಜಿನ್ ಅಲ್ಲಿದ್ದಂತ ಸೋಫಾದ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಜನರಲ್ ಆಗಿ ಹೀರೋಗೆ ಬೇರೆಯವರ ಮನೆಯ ಮಂಚದ ಮೇಲೆ ಸೋಫಾಗಳ ಮೇಲೆ ಅಸಲು ನಿದ್ದೆನೇ ಬರಲ್ಲ, ಆದ್ರೆ ಯಾಕೋ ಏನು ಇಲ್ಲಿ ಅವನು ಆರಾಮಾಗಿ ನಿದ್ದೆ ಮಾಡತೊಡಗ್ತಾನೆ. ನೆಕ್ಸ್ಟ್ ಡೇ ಕೂಡ ಹೀರೋ ಜಿನ್ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಶೆಂಗ್ನಾನ್ ಕೈಗೆ ತಂದುಕೊಟ್ಟು ತನಗೆ ಬೇಕಾದಂತ ಒಂದು ಡಿಶ್ ಅನ್ನ ತಯಾರು ಮಾಡಿ ಕೊಡುವಂತ ಹೇಳ್ತಾನೆ. ಆಗ್ಲೂ ಕೂಡ ಆತ ಊಟ ಮಾಡಿದ ನಂತರ ಗಾಢ ನಿದ್ರೆಗೆ ಜಾರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮೂರನೇ ದಿನವೂ ಕೂಡ ಆತ ಶೆಂಗ್ನಾನ್ ಮನೆಗೆ ಬರ್ತಾನೆ. ಆದ್ರೆ ಈ ಬಾರಿ ಸೋಫಾವನ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಫೇವರೇಟ್ ಆದಂತ ಬೆಡ್ಶೀಟ್ ಅನ್ನು ಕೂಡ ತಂದಿರ್ತಾನೆ. ಇನ್ನು ನಾಲ್ಕನೇ ದಿನವಂತೂ ಡೈರೆಕ್ಟ್ ಆಗಿ ನೈಟ್ ಡ್ರೆಸ್ ಅಲ್ಲೇ ಅವಳ ಮನೆಗೆ ಬಂದ್ಬಿಡ್ತಾನೆ. ಇದೆಲ್ಲವನ್ನು ಕೂಡ ಕೂಲ್ ಆಗಿ ನೋಡ್ತಾ ಇದ್ದಂತ ಶೆಂಗ್ನಾನ್, ಯಾರ ಗುರು ಇವನು, ಚೆನ್ನಾಗಿ ಅಡುಗೆ ಮಾಡೋದು ಕೂಡ ನನ್ನ ತಪ್ಪ, ಏನೋ ದೊಡ್ಡ ಮನುಷ್ಯ ನನ್ನ ಅಡುಗೆಗಳನ್ನ ಮೆಚ್ಕೊಳ್ತಾ ಇದ್ದಾನೆ ಅಂತ ಸ್ಪೆಷಲ್ ಆಗಿ ಡಿಶ್ ಗಳನ್ನ ಮಾಡಿಕೊಟ್ರೆ ನನ್ನ ಮನೆಯಲ್ಲಿ ಟೆಂಟ್ ಹಾಕ್ಬಿಡೋದ ಅಂತ ಅಂದ್ಕೊಳ್ತಾ ಇರ್ತಾಳೆ. ಹೀಗೆ ದಿನವೂ ಕೂಡ ಜಿನ್ ಅಲ್ಲಿಗೆ ಬಂದು ಚೆನ್ನಾಗಿ ತಿಂದು ಗೊರಕೆ ಹೊಡಿತಾ ಇರೋದ್ರಿಂದ ಅವಳು ಕೂಡ ನಿದ್ದೆ ಮಾಡದಂತ ಆಗ್ತಾಳೆ. ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೂಡ ಸರಿಯಾಗಿ ಕೆಲಸ ಮಾಡಲಾಗದೆ ಹೋಗ್ತಾಳೆ. ಆದ್ರೆ ಯಾಕೋ ಏನೋ ಒಂದಿನ ಹೀರೋಯಿನ್ ಜಿನ್ ಜೊತೆಯಲ್ಲಿ ಕೂತು ಊಟ ಮಾಡೋದಕ್ಕೆ ಅವನು ಒಪ್ಕೊಳ್ತಾನೆ. ಫಸ್ಟ್ ಟೈಮ್ ಅವರಿಬ್ಬರು ಕೂಡ ಬ್ಲೂ ಫಿಶ್ ಅನ್ನುವಂತಹ ಒನ್ ಟೈಪ್ ಆಫ್ ಫುಡ್ ಅನ್ನ ತಿಂತಾರೆ. ಆದ್ರೆ ಅವರಿಬ್ಬರಿಗೂ ಕೂಡ ತಿಳಿಯದ ವಿಷಯ ಏನು ಅಂದ್ರೆ ಆ ಬ್ಲೂ ಫಿಶ್ ಅನ್ನುವಂತಹ ಫುಡ್ ಅನ್ನು ತಿನ್ನೋದ್ರಿಂದ ಅವರಿಬ್ಬರಲ್ಲೂ ಅಲುಸಿನೇಷನ್ ಶುರುವಾಗುತ್ತೆ. ಅವರಿಬ್ಬರು ಆ ಡಿಶ್ ಅನ್ನ ತಿಂದ ಸ್ವಲ್ಪ ಹೊತ್ತಿಗೆನೆ ಇಬ್ಬರಲ್ಲೂ ಹ್ಯಾಲುಸಿನೇಷನ್ ಶುರುವಾಗಿ ತಮ್ಮ ಸುತ್ತಲೂ ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಭಾವಿಸಿ ಮನೆಯೊಳಗೆ ಛತ್ರಿಯನ್ನು ಹಿಡ್ಕೊಂಡು ಅದರ ಕೆಳಗೆ ಇಬ್ಬರು ಕೂತ್ಕೊಂಡು ಏನೇನೋ ಮಾತಾಡಿಕೊಳ್ಳತೊಡಗ್ತಾರೆ. ಆ ಗುಂಗಲ್ಲೇ ಅವರಿಬ್ಬರು ನಡೀತಾ ರಸ್ತೆಗೂ ಕೂಡ ಬಂದು ನಡೀತಾ ಹೋಗ್ತಾರೆ. ಹೊರಗಡೆ ರೋಡ್ ಫುಲ್ ಆಗಿ ಡ್ರೈ ಆಗಿರುತ್ತೆ, ಆದ್ರೆ ಇವರಿಬ್ಬರಿಗೆ ಮಾತ್ರ ಎಲ್ಲೆಲ್ಲೂ ಕೂಡ ಮಳೆ ಬೀಳ್ತಾ ಇರೋದು ಕಾಣಿಸತೊಡಗುತ್ತೆ. ಹಾಗಾಗಿ ಇವರಿಬ್ಬರು ತಲೆ ಕೆಟ್ಟೋರ ತರ ಛತ್ರಿಯನ್ನ ಹಿಡ್ಕೊಂಡು ನಡೀತಾ ಹೋಗ್ತಾರೆ. ಆನಂತರ ಅವರಿಬ್ಬರು ಬಸ್ ಹತ್ತಾರೆ, ಅಲ್ಲೂ ಕೂಡ ಛತ್ರಿಯನ್ನ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ತುಂಬಾ ಸಮಯ ಕಳೆದು ಹೋದ ನಂತರ ಜಿನ್ ಮತ್ತೆ ವಾಸ್ತವಕ್ಕೆ ಬರ್ತಾನೆ. ಭ್ರಮೆಯಿಂದ ಹೊರಬಂದು ಆತ ಸುತ್ತಲೂ ನೋಡ್ತಾನೆ. ಅಲ್ಲಿದ್ದವರೆಲ್ಲರೂ ಕೂಡ ಇವರಿಬ್ಬರನ್ನೇ ನೋಡ್ತಾ ನಗ್ತಾ ಇರ್ತಾರೆ. ತಕ್ಷಣ ಅವನು ಶೆಂಗ್ನಾನ್ ಹತ್ರ ಇದ್ದಂತ ಛತ್ರಿಯನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಛತ್ರಿಯ ಇಡೀ ಮಾತ್ರ ಅವನ ಕೈಗೆ ಬರುತ್ತೆ. ಶೆಂಗ್ನಾನ್ ಇನ್ನೂ ಕೂಡ ಹ್ಯಾಲುಸಿನೇಷನ್ ನಲ್ಲಿ ಇರೋದ್ರಿಂದ ಚಿಕ್ಕ ಮಕ್ಕಳಾಗಿ ಏನೇನು ಮಾತಾಡ್ತಾ ಇರ್ತಾಳೆ. ನಂತರ ಜಿನ್ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅವಳನ್ನ ಬೆಡ್ ಮೇಲೆ ಮಲಗಿಸಿ ಒಂದು ಬ್ಲಾಂಕೆಟ್ ಅನ್ನು ಒದ್ದಿಸ್ತಾನೆ.
ನಂತರ ಸೀನ್ ಆಫ್ಟರ್ ಟೂ ಡೇಸ್ಗೆ ಶಿಫ್ಟ್ ಆಗುತ್ತೆ. ಆ ಎರಡು ದಿನಗಳಿಂದಲೂ ಕೂಡ ಹೀರೋ ಹೀರೋಯಿನ್ ಇಬ್ರು ಕೂಡ ಮೀಟ್ ಆಗಿರೋದಿಲ್ಲ. ಆ್ಯಂಡ್ ಜಿನ್ ಕೂಡ ಶೆಂಗ್ನಾನ್ ಮನೆಗೆ ಬಂದಿರೋದಿಲ್ಲ. ಏನಾಯ್ತು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಶೆಂಗ್ನಾನ್ ಜಿನ್ನ ಮನೆಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಜಿನ್ ತನ್ನ ಪರ್ಸ್ನಲ್ ಶೆಫ್ಗೆ ಹೇಳಿ ಅಡುಗೆನ ಮಾಡಿಸ್ಕೊಂಡು ತಿಂತಾ ಇರ್ತಾನೆ. ಇದನ್ನು ನೋಡಿದಂತ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಇಲ್ಲಿವರೆಗೂ ಈತ ನಾನು ಮಾಡಿದಂತ ಅಡುಗೆಗಳನ್ನೇ ಇಷ್ಟಪಟ್ಟು ತಿಂತಾ ಇದ್ನಲ್ವಾ, ಸಡನ್ ಆಗಿ ಏನಾಯ್ತು ಇವನಿಗೆ ಅನ್ಕೊಂಡು ಆಶ್ಚರ್ಯ ಪಡತೊಡಗ್ತಾಳೆ. ಆ ಟೈಮಲ್ಲಿ ಅಲ್ಲಿದ್ದಂತಹ ಪರ್ಸ್ನಲ್ ಶೆಫ್ ಕೂಡ ಮತ್ತಷ್ಟು ಟಾಪ್ಗೆ ಹೋಗಿ ಹೀರೋಯಿನ್ ಅನ್ನ ಇನ್ಸಲ್ಟ್ ಮಾಡ್ತಾಳೆ. ಇದರಿಂದಾಗಿ ಹೀರೋಯಿನ್ಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಕ್ಕೆ ಬಂದ್ಬಿಡ್ತಾಳೆ. ಆ್ಯಂಡ್ ಹೋಗೋ ದಾರಿಯಲ್ಲಿ ಅವಳು ಜಿನ್ನನ್ನ ಮತ್ತು ಅವನ ಪರ್ಸ್ನಲ್ ಶೆಫ್ ಅನ್ನ ಬಾಯಿಗೆ ಬಂದಂತೆಲ್ಲ ಬೈದು ತನ್ನ ಫ್ರಸ್ಟ್ರೇಷನ್ ಅನ್ನ ಕಡಿಮೆ ಮಾಡ್ಕೊಳ್ತಾಳೆ. ಆನಂತರ ಜಿನ್ನ ಪರ್ಸ್ನಲ್ ಶೆಫ್ ಹೀರೋಯಿನ್ ಹತ್ರಕ್ಕೆ ಬಂದು ತನಗೊಬ್ಬ ಅಸಿಸ್ಟೆಂಟ್ ಬೇಕಂತಲೂ ಮತ್ತು ಹೀರೋಯಿನ್ ಏನಾದರೂ ತನ್ನ ಅಸಿಸ್ಟೆಂಟ್ ಆಗಿರೋದಕ್ಕೆ ಒಪ್ಪಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೂ ಹೇಳಿ ಒಂದು ಬಿಗ್ ಆಫರ್ ಅನ್ನ ಅವಳಿಗೆ ಕೊಡ್ತಾಳೆ. ಇದನ್ನ ಕೇಳಿದಂತ ಶೆಂಗ್ನಾನ್ ಮತ್ತಷ್ಟು ಸಿಟ್ಟಾಗಿ ಅವಳ ಆಫರ್ ಲೆಟರ್ ಅನ್ನ ಅಲ್ಲೇ ಎರಡು ಬಿಸಾಕ್ತಾಳೆ. ಆ ರಾತ್ರಿ ಜಿನ್ ಶೆಂಗ್ನಾನ್ ಹತ್ರ ಸಾರಿ ಕೇಳೋದಕ್ಕಂತ ಅವಳ ಮನೆ ಹತ್ರಕ್ಕೆ ಕಾರಲ್ಲಿ ಬರ್ತಾನೆ. ಆದರೆ ಯಾಕೋ ಏನೋ ಕೊನೆ ಕ್ಷಣದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀರೋ ಜಿನ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿರ್ತಾನೆ. ಆ್ಯಂಡ್ ಯಾರ ಜೊತೆಯಲ್ಲೂ ಕೂಡ ಇಷ್ಟು ಕ್ಲೋಸ್ ಆಗಿ ಮೂವ್ ಆಗಿರೋದಿಲ್ಲ. ಹೀರೋಯಿನ್ ಶೆಂಗ್ನಾನ್ ತುಂಬ ಕಡಿಮೆ ಸಮಯದಲ್ಲಿ ಜಿನ್ ಮನಸ್ಸಿಗೆ ತುಂಬ ಹತ್ತಿರವಾಗಿರ್ತಾಳೆ. ಹಾಗಾಗಿ ಅವನು ಅವಳನ್ನು ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ಬರ್ತಾ ಬರ್ತಾ ಇನ್ನೂ ಕ್ಲೋಸ್ ಆಗ್ತಾ ಹೋದ್ರೆ ನಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳಗಳು ಬರ್ಬೋದು, ಹಾಗಾಗಿ ನಾವಿಬ್ಬರು ದೂರ ಆಗ್ಬೋದು ಅನ್ನೋ ಭಯದಿಂದ ಅವನು ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಮುಖ್ಯವಾಗಿ ಇವರಿಬ್ಬರ ಮಧ್ಯೆ ಇರೋದು ಪ್ರೀತಿ ಅಂತ ಇಬ್ಬರಿಗೂ ಕೂಡ ಇನ್ನೂ ಅರ್ಥವಾಗಿರೋದಿಲ್ಲ. ಮಾರನೇ ದಿನ ಜಿನ್ ಆ ರೆಸ್ಟೋರೆಂಟ್ಗೆ ಬಂದು ಆ ಕಿಚನ್ನಲ್ಲಿ ಕೆಲಸ ಮಾಡುವಂಥ ಪ್ರತಿ ಎಂಪ್ಲಾಯಿಯನ್ನು ಕೂಡ ಕೆಲಸದಿಂದ ತೆಗೆದು ಹಾಕ್ತಾನೆ. ಆ್ಯಂಡ್ ಆ ಹೋಟೆಲ್ ತನ್ನ ಲೆವೆಲ್ಗೆ ಇರದೇ ಹೋದರೂ ಕೂಡ ಆ ಹೋಟೆಲನ್ನು ಪರ್ಚೇಸ್ ಮಾಡ್ತಾನೆ. ಇನ್ನು ಜಿನ್ ಹೀರೋಯಿನ್ ಶೆಂಗ್ನಾನ್ ಹತ್ರ ಏನೂ ಹೇಳಬೇಕು ಅಂತ ಟ್ರೈ ಮಾಡ್ತಾನೆ. ಆದರೂ ಶೆಂಗ್ನಾನ್ ಜಿನ್ನ ಮೇಲೆ ತುಂಬ ಕೋಪದಿಂದಿರ್ತಾಳೆ. ಅವನ ಜೊತೆ ಒಂದು ಮಾತು ಕೂಡ ಮಾತಾಡೋದಕ್ಕೆ ಅವಳು ಇಷ್ಟಪಡ್ತಾ ಇರೋದಿಲ್ಲ. ಅವನ ಮೇಲೆ ಜೋರಾಗಿ ಜಗಳ ಮಾಡಿ ಶೆಂಗ್ನಾನ್ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಹೀರೋ ಫಾದರ್ ಮಗನನ್ನ ಮನೆಗೆ ಬರುವಂತೆ ಬಲವಂತ ಮಾಡ್ತಾ ಇರ್ತಾರೆ. ಹಾಗಾಗಿ ಅವನು ಫ್ಲೈಟನ್ನು ಬುಕ್ ಮಾಡಿಕೊಂಡು ತನ್ನ ಫಾದರ್ ಹತ್ರಕ್ಕೆ ಹೋಗ್ತಾನೆ. ಆಗ ಅವನು ತನ್ನ ಫಾದರ್ ಹತ್ರ, ಡ್ಯಾಡ್, ನಿಮಗೆ ಬಿಸ್ನೆಸ್ಸು ಮತ್ತು ಪ್ರೀತಿ ಇವೆರಡರಲ್ಲಿ ಯಾವುದು ಮುಖ್ಯ ಅಂತ ಕೇಳ್ತಾನೆ. ಅದಕ್ಕೆ ಅವನ ಫಾದರ್ ಹೇಳ್ತಾರೆ, ಲೈಫಲ್ಲಿ ಲವ್ಗಿಂತ ಬಿಸ್ನೆಸ್ಸೇ ಮುಖ್ಯ. ನಾನು ನನ್ನ ಬದುಕಿನ ಇಷ್ಟು ವರ್ಷಗಳನ್ನು ಬಿಸ್ನೆಸ್ಗಂತಲೇ ಮುಡುಪಾಗಿಟ್ಟಿರೋದ್ರಿಂದ ಇವತ್ತು ಜಗತ್ತಿನಲ್ಲಿ ನಾನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್. ಎಲ್ಲರೂ ನನ್ನನ್ನು ಆಡ್ತಾರೆ, ಹೊಗಳ್ತಾರೆ, ಗೌರವ ಪ್ರೀತಿಗಳನ್ನು ತೋರಿಸ್ತಾರೆ. ಆ್ಯಂಡ್ ಈ ಜಗತ್ತಿನಲ್ಲಿ ನನಗೆ ನನ್ನದೇ ಆದಂಥ ಸ್ಥಾನ ಇದೆ ಅಂತ ಹೇಳ್ತಾರೆ. ಆದರೆ ಜಿನ್ಗೆ ಅವನ ಫಾದರ್ನ ಮಾತುಗಳು ಅಷ್ಟಾಗಿ ಇಷ್ಟವಾಗೋದಿಲ್ಲ. ಲವ್ ಇಲ್ಲದೇ ಇರುವಂಥ ಲೈಫ್ ತುಂಬ ಬೋರಿಂಗ್ ಅಂತ ಅವನಿಗೆ ಅನಿಸತೊಡಗುತ್ತೆ. ಹೀಗಾಗಿ ಅವನು ಹೀರೋಯಿನ್ನ ಮತ್ತೆ ನೋಡಬೇಕು ಅಂದ್ಕೊಳ್ತಾನೆ. ತಕ್ಷಣ ಅವನು ಇನ್ನೊಂದು ಫ್ಲೈಟನ್ನು ಬುಕ್ ಮಾಡಿಕೊಂಡು ಚೈನಾ ಕಡೆ ಹೊರಟು ಬಿಡ್ತಾನೆ. ಮತ್ತೊಂದು ಕಡೆ ಶೆಂಗ್ನಾನ್ ಹೀರೋ ಜಿನ್ ತನಗೆ ಕೊಟ್ಟಿದ್ದಂಥ ವಾಚನ್ನು ಸೇಲ್ ಮಾಡೋದಕ್ಕಂತ ಹೋಗ್ತಾ ಇರ್ತಾಳೆ. ಇನ್ನೇನು ಅದನ್ನು ಸೇಲ್ ಮಾಡಿ ಬಿಡಬೇಕು ಅನ್ನುವಷ್ಟರಲ್ಲಿ ಸಡನ್ ಆಗಿ ಆ ವಾಚ್ನ ಅಲಾರಾಮ್ ಸೌಂಡ್ ಆಗೋದಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಅವಳಿಗೆ ಗೊತ್ತಾಗುತ್ತೆ ಜಿನ್ ತನ್ನ ಹತ್ತಿರದಲ್ಲೇ ಎಲ್ಲೋ ಇದ್ದಾನೆ ಅಂತ. ಅವನು ಕಾರಲ್ಲಿ ಕೂತ್ಕೊಂಡಿರೋದನ್ನು ನೋಡಿ ಮತ್ತೆ ಇವನು ನನ್ನನ್ನೇ ಉಟ್ಕೊಂಡು ಬಂದುಬಿಟ್ಟಿದ್ದಾನೆ ಅಂದ್ಕೊಂಡು ಇವಳು ಕೂಡ ಒಂದು ಕಾರನ್ನು ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗತೊಡಗ್ತಾಳೆ. ಆದರೆ ಹೀರೋ ಕೂಡ ಶೆಂಗ್ನಾನ್ ಇದ್ದಂಥ ಕಾರನ್ನು ಫಾಲೋ ಮಾಡ್ತಾ ಬರ್ತಿರ್ತಾನೆ. ಹೀಗಾಗಿ ಅವಳು ಅಲ್ಲೊಂದು ಪ್ಲೇಸಲ್ಲಿ ಕಾರಿಂದ ಇಳಿದು ಒಂದು ಕ್ರೌಡೆಡ್ ಮಾರ್ಕೆಟ್ನೊಳಕ್ಕೆ ಎಂಟರ್ ಆಗಿ ಹೋಗ್ತಾಳೆ. ಆದರೆ ಶೆಂಗ್ನಾನ್ ಕರ್ಕೊಂಡು ಬಂದಿದ್ದಂಥ ಡಾಗ್ ಜಿನ್ ಹತ್ರ ಸಿಕ್ಕೊಳ್ಳುತ್ತೆ. ಹಾಗಾಗಿ ಅವನು ತನ್ನ ವಾಚ್ನ ಸಿಗ್ನಲ್ ಮತ್ತು ಆ ಡಾಗ್ ಹೋಗ್ತಾ ಇದ್ದಂಥ ವೇಯನ್ನು ಫಾಲೋ ಮಾಡ್ತಾ ಹೀರೋಯಿನನ್ನು ಕಂಡುಹಿಡಿತಾನೆ. ಶೆಂಗ್ನಾನ್ ಒಂದು ರೂಮ್ನೊಳಕ್ಕೆ ಸೇರಿಕೊಂಡು ಅದನ್ನು ಲಾಕ್ ಮಾಡ್ಕೊಂಡಿರ್ತಾಳೆ. ಇನ್ನು ಹೀರೋಯಿನ್ ಜಿನ್ ಮಾತುಗಳನ್ನು ಕೇಳೋದಕ್ಕೂ ಕೂಡ ರೆಡಿ ಇರೋದಿಲ್ಲ. ಅವನ ಮೇಲೆ ಜೋರಾಗಿ ಕೂಗಾಡ್ತಾ ಗಲಾಟೆ ಮಾಡ್ತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ಜಿನ್ನ ಮಾತುಗಳನ್ನು ಕೇಳಬೇಕನ್ಸುತ್ತೆ. ಯಾಕಂದರೆ ಜಿನ್ ಈಗ ತುಂಬ ಸಿನ್ಸಿಯರ್ ಆಗಿ ಮಾತಾಡ್ತಾ ಇರ್ತಾನೆ. ನನ್ನ ಲೈಫಲ್ಲಿ ಇಲ್ಲಿವರೆಗೂ ಒಬ್ಬ ಫ್ರೆಂಡ್ ಕೂಡ ಇಲ್ಲ ಅಂತಲೂ, ಆದರೆ ಶೆಂಗ್ನಾನ್ ನನಗೆ ತುಂಬ ಕಡಿಮೆ ಟೈಮಲ್ಲಿ ತುಂಬ ಕ್ಲೋಸ್ ಆಗಿ ಹೋದ್ಲು. ಯಾಕೋ ಏನೋ ಗೊತ್ತಿಲ್ಲ, ಅವಳು ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಥರ ಅನಿಸ್ತಾ ಇದ್ಲು. ನಾನು ಅವಳನ್ನು ಆವತ್ತಿನಿಂದಲೂ ಕೂಡ ತುಂಬ ಇಷ್ಟಪಡ್ತಾ ಇದ್ದೀನಿ. ಆದರೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈಗ ನಾನು ಅದಕ್ಕೆಲ್ಲ ರಿಗ್ರೆಟ್ ಆಗ್ತಾ ಇದ್ದೀನಿ. ಆ್ಯಂಡ್ ನನಗೆ ನೀನಂದರೆ ತುಂಬಾ ಇಷ್ಟ, ಐ ಲವ್ ಯು ಅಂತಾನೆ. ಅವನ ಮಾತುಗಳನ್ನು ಕೇಳಿದಂತಹ ಶೆಂಗ್ನಾನ್ ತುಂಬ ಖುಷಿಯಾಗಿ ಹೋಗ್ತಾಳೆ. ಆ್ಯಂಡ್ ಅವನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾಳೆ. ನಂತರ ಇಬ್ಬರೂ ಕೂಡ ಅಲ್ಲಿಂದ ನಡೀತಾ ಸನ್ಸೆಟ್ ನೋಡೋಣ ಅಂದ್ಕೊಂಡು ಆ ಮನೆಯ ರೂಫನ್ನು ಸೇರಿಕೊಳ್ತಾರೆ. ಸೊ ಇಬ್ಬರು ಕೂಡ ಜೊತೆಯಲ್ಲಿ ಕುಳಿತು ಆ ಅಂದವಾದ ಸನ್ಸೆಟ್ಟನ್ನು ನೋಡುವುದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.